ಆಕ್ಚುಲಿ ನನಗೆ ಬರಬೇಕಿತ್ತು ಲಾಸ್ಟ್ ಟೈಮ್ ಹೇಳಿದ್ದೆ. ಈಗಲೂ ನಿಮ್ದೆ ಇಲ್ಲ ನಮ್ದೆ ಇಲ್ಲ ನಮ್ದು. ಆಮೇಲೆ ಸಾಂಗ್ನ ಕೊರಿಯೋಗ್ರಾಫ್ ಮಾಡೋ ಧನು ಮಾಸ್ಟರ್, ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು ಸೋ ಮಚ್. ಅವ್ರ ಜೊತೆ ಮೂರನೇ ಸಿನಿಮಾ ಮಾಡ್ತಾ ಇರೋದು. ಆ್ಯಂಡ್ ಒಂದು 15 ದಿನ ಡ್ಯಾನ್ಸ್ ಪ್ರಾಕ್ಟೀಸ್, ಒಂದು 10 ಡೇಸ್ ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲ ಮಾಡಿಸಿ ಆಮೇಲೆ ಅಲ್ಲೂ ತುಂಬ ಪೇಷನ್ಸಾಗಿ ಮಾಡೋಣ, ತುಂಬ ಚೆನ್ನಾಗಿ ಮಾಡೋಣ ಅಂತ. ಅವ್ರ ಜೊತೆಗೆ ಶೈಲು ಅವ್ರಿಗೂ ತುಂಬ ಗೋಳಿಕೊಂಡ್ಬಿಟ್ಟಿದ್ದೀವಿ, ಒನ್ ಮೋರ್ ಅಂತ ರಿಹರ್ಸಲ್ಲು. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇದಕ್ಕೆ ಅಲ್ಲಿ ಎಲ್ಲರೂ ಇಲ್ಲಿ ಅಡ್ವಾನ್ಸ್ ತೊಗೊತಾರೆ ಸಿನಿಮಾ. ನನಗೆ ಅಣಜಿ ಅಣ್ಣ ಬ್ಯಾಂಕಾಕಲ್ಲೇ ನಂಗೆ ಒಂದು ಅಡ್ವಾನ್ಸ್ ಕೊಟ್ಟರು. ಸೊ ಸಿನಿಮಾಗೆ ತಗೋ ಧರ್ಮ ಇದು ಇಟ್ಕೋ ಒಂದು ಶಾಪಿಂಗ್ ಹೋಗು ಅಂತ. ಸೊ ಥ್ಯಾಂಕ್ ಯು ಅಣ್ಣ ಜನ. ಆ್ಯಂಡ್ ಐ ಥಿಂಕ್ ಅಲ್ಲಿ ಒಂದು ಸಕ್ಸಸ್ ಅಂತ ನಾವೇನು ಒಂದು ನೋಡಿದ್ವಿ ಇದರಲ್ಲಿ ಬ್ಯಾಂಕಾಕಲ್ಲಿ, ಐ ಥಿಂಕ್ ಹಿ ವಾಸ್ ದ ಮೇಜರ್ ಪಿಲ್ಲರ್ ಪ್ರತಿಯೊಂದು ಲೊಕೇಶನಿಂದ ಆಗಿರ್ಬೋದು. ಆ್ಯಂಡ್ ಬರೀ ಅವ್ರಿಗೆ ಬಂದು ಕೆಲಸ ಮಾಡಬೇಕು ಮುಗಿಸ್ಬೇಕಂತ ಅಲ್ಲ, ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ರು, ಲೈಕ್ ಪ್ರತಿಯೊಂದು ಆರ್ಟಿಸ್ಟ್ ಆಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ಊಟದ ವಿಷಯದಲ್ಲಿ ಆಗಿರ್ಬೋದು. ಸೊ ಪ್ರತಿಯೊಂದೂ ಹಿ ಟುಕ್ ವೆರಿ ಗುಡ್ ಕೇರ್. ಥ್ಯಾಂಕ್ ಯು ಸರ್, ನೀವು ಇಲ್ಲದೆ ಇದ್ದರೆ ಅದು ತುಂಬ ಕಷ್ಟ ಆಗ್ತಿತ್ತು. ಆ್ಯಂಡ್ ಥ್ಯಾಂಕ್ಸ್. ಆ್ಯಂಡ್ ಇನ್ನೇನು ಹೇಳಬೇಕು ಸಿನಿಮಾ ರಿಲೀಸ್ ಆಗೋಗ್ಬೇಕು. ಸೊ ಓ ಮನಸೆ ಚಿತ್ರ ಅತಿ ಶೀಘ್ರದಲ್ಲೇ ಬಿಡುಗಡೆ ಆಗುತ್ತೆ. ಹೋಪ್ ಯು ಆಲ್ ಲೈಕ್ ದ ಸಾಂಗ್ಸ್. ಆ್ಯಂಡ್ ಡೈರೆಕ್ಟರ್ ಬಗ್ಗೆ ಹೇಳಬೇಕು, ಉಮೇಶ್ ಸರ್ ಬಂದು ಕತೆ ಹೇಳಿದ ತಕ್ಷಣ ನಾನು ಒಪ್ಕೊಂಡು, ಇಲ್ಲ ಮಾಡೋಣ ಸರ್, ಒಳ್ಳೆ ಕತೆ, ವಿಭಿನ್ನತೆ ರಾಘವಣ್ಣ ಹೇಳ್ದಂಗೆ, ಲೈಕ್ ಇಟ್ ಈಸ್ ನಾವೇನು ಡಿಫ್ರೆಂಟ್ ಆಗಿ ಮಾಡಿದೀವಿ ಅದು ಅಂತ ಇಲ್ಲ, ಬಟ್ ಇಟ್ ಹ್ಯಾಸ್ ಒನ್ ನೆಗೆಟಿವ್ ಶೇಡ್. ನಂದು ಒಂದು ಒನ್ ಲವರ್ ಬಾಯ್ ಇಮೇಜ್ ಇದೆ, ಒನ್ ಫಸ್ಟ್ ಹಾಫ್ ಅಲ್ಲಿ, ಸೆಕೆಂಡ್ ಹಾಫ್ ಅಲ್ಲಿ ಐ ಪ್ಲೇ ನೆಗೆಟಿವ್ ಶೇಡ್, ಸೊ ಆಪೋಸಿಟ್. ಸೊ ಎರಡು ಇಮೇಜ್ ಅನ್ನ ಕೊಟ್ಟಿರೋದು ಒಂದು ಸಿನಿಮಾ ಇದು. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಉಮೇಶ್ ಸರ್ ಅಂಡ್ ವಿಶಿಂಗ್ ಹಿಮ್ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಸೊ ಮುದ್ದು ಮುದ್ದಾದ ನಮ್ಮ ಒಂದು ಸಿನಿಮಾದ ಹೈಲೈಟ್ಸ್ಗೆ ನಮ್ಮ ಪರವಾಗಿ ಥ್ಯಾಂಕ್ ಯು ಸೋ ಮಚ್. ಎಂಆರ್ ಸೀನು ಸರ್ ಬಗ್ಗೆ ಮಾತಾಡಬೇಕು ಸರ್, ಸಾರಿ. ಯಾಕಂದರೆ ಐ ಥಿಂಕ್ ನಾವೇನೇ ಒಂದು ಕನಸುಗಳು ಕಟ್ಟಿರ್ತೀವಿ ಒಂದು ಸಿನಿಮಾ ಬಗ್ಗೆ, ಏನೇ ಒಂದು ಡಿಸ್ಕಷನ್ ಆಗಿರ್ಬೋದು, ಏನೇ ಒಂದು ಪ್ರೆಸೆಂಟೇಷನ್ ಅಂತ ಒಂದು ಬೇಕು. ಸೊ ಐ ಥಿಂಕ್ ಹಿ ಪ್ಲೇಸ್ ಅ ವೆರಿ ವೆರಿ ಬಿಗ್ ರೋಲ್ ಪ್ರತಿಯೊಂದು ಫ್ರೇಮಲ್ಲೂ. ಇಲ್ಲ ತುಂಬ ಲೈಟಿಂಗ್ ಸೆನ್ಸ್ ಆಗಿರ್ಬೋದು, ಆಮೇಲೆ ಮೇಕಿಂಗಲ್ಲಿ ಆಗಿರ್ಬೋದು, ತುಂಬ ಅಚ್ಚುಕಟ್ಟಾಗಿ ಡೈರೆಕ್ಟರ್ ಸರ್ಗೆ ಸಪೋರ್ಟಿವ್ ಆಗಿ ನಿಂತು ಮಾಡಿದ್ದಾರೆ. ಥ್ಯಾಂಕ್ ಯು ಸರ್. ಆ್ಯಂಡ್ ಶ್ರೀನಿವಾಸ್ ಸರ್ ನಮ್ಮ ಎಡಿಟರ್ ಸರು ಅದೇ ಥರ ಎಲ್ಲ ಎಡಿಟಿಂಗ್ ಮಾಡಿ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ಸ್. ಥ್ಯಾಂಕ್ ಯು ಎವ್ರಿಬಡಿ.